ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಗೋರಕ್ಷಣೆಯ ಹೆಸರಲ್ಲಿ ಗುಂಪು ಹಲ್ಲೆ ಮತ್ತು ಹಲ್ಲೆ ಪ್ರಕರಣಗಳ ಕುರಿತು ಕೈಗೊಂಡ ಕ್ರಮಗಳ ಬಗ್ಗೆ 6 ವಾರಗಳಲ್ಲಿ ತಿಳಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ನ್ಯಾಯಮೂರ್ತಿ ಬಿಆರ್ ಗವಾಯಿ, ಅರವಿಂದ್ ಕುಮಾರ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಸಾಂವಿಧಾನಿಕ ಪೀಠವು ಬಹುತೇಕ ರಾಜ್ಯಗಳು ಮಾಬ್ ಲಿಂಚಿಂಗ್ ನಿದರ್ಶನಗಳನ್ನು ಉಲ್ಲೇಖಿಸಿ ರಿಟ್ ಅರ್ಜಿಗೆ ತಮ್ಮ ಪ್ರತಿ ಅಫಿಡವಿಟ್ಗಳನ್ನು ಸಲ್ಲಿಸಿಲ್ಲ. ಗೋರಕ್ಷಣೆಯ ಹೆಸರಲ್ಲಿ ಗುಂಪು ಹಲ್ಲೆ ಮತ್ತು ಹತ್ಯೆ ಪ್ರಕರಣಗಳ ಕುರಿತು ಕೈಗೊಂಡ ಕ್ರಮಗಳ ಬಗ್ಗೆ 6 ವಾರಗಳಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೋರ್ಟ್ಗೆ ಉತ್ತರಿಸಬೇಕು ಅಂತ ಹೇಳಿದೆ. ಬಿಜೆಪಿಯು ಭಾರತದ ಸಂವಿಧಾನ ಬದಲಾಯಿಸಲು ಪ್ರಯತ್ನಿಸ್ತಾ ಇದೆ ಅನ್ನೋ ಆರೋಪವನ್ನ ತಳ್ಳಿಹಾಕಿದ ನರೇಂದ್ರ ಮೋದಿ, 90% ಸಂವಿಧಾನ ಸಭೆಯ ಸದಸ್ಯರು ಸನಾತನಿಗಳಾಗಿದ್ರು, ಸಂವಿಧಾನವನ್ನ ರಚಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನವನ್ನ ಬದಲಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಿಹಾರದ ಗಯಾದಲ್ಲಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಬಿಜೆಪಿ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸುತ್ತೆ ಅಂತ ಸುಳ್ಳು ಸುದ್ದಿಗಳನ್ನ ಹರಡೋ ಮೂಲಕ ಸಂವಿಧಾನವನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಸುಳ್ಳುಗಳನ್ನ ಹರಡೋದನ್ನ ನಿಲ್ಲಿಸಿ ಸಂವಿಧಾನವನ್ನ ಅಪಮಾನಿಸಿದವರಿಗೆ ಸಾರ್ವಜನಿಕ ಜೀವನದಲ್ಲಿ ಉಳಿಯುವ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಬಲೂರ್ಘಾಟ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರುವ ಬಿಜೆಪಿ ಪಕ್ಷದ ಬಂಗಾಳ ಅಧ್ಯಕ್ಷ ಸುಕಾಂತ್ ಮಜುಂದಾರ್ ಅವರ ಆಸ್ತಿ 2019 ಈವರೆಗೆ ಬರೋಬ್ಬರಿ 114% ಏರಿಕೆಯಾಗಿದೆ ಅಂತ ಪಿಟಿಐ ತನ್ನ ವರದಿಯಲ್ಲಿ ತಿಳಿಸಿದೆ. ವೆಸ್ಟ್ ಬೆಂಗಾಲ್ ಎಡಿಆರ್ ಪಶ್ಚಿಮ ಬಂಗಾಳದ 3 ಕ್ಷೇತ್ರಗಳಾದ ಡಾರ್ಜಿಲಿಂಗ್, ಬಲೂರ್ಘಾಟ್ ಮತ್ತು ರಾಜ್ಗಂಜ್ನಲ್ಲಿ ಸ್ಪರ್ಧಿಸ್ತಾ ಇರುವ ಎಲ್ಲಾ 47 ಅಭ್ಯರ್ಥಿಗಳ ಆಸ್ತಿ ಪ್ರಮಾಣ ಪತ್ರದ ಅಫಿಡವಿಟ್ನ ವಿಶ್ಲೇಷಿಸಿದೆ. ಇದರಲ್ಲಿ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಸುಕಾಂತ್ ಮಜುಂದಾರ್ ಅವರು 2019 58.25 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ರು. ಆದರೆ 2024 1.24 ಕೋಟಿ ರೂಪಾಯಿಗಳಿಗೆ ಈ ಆಸ್ತಿಯು ಏರಿಕೆಯಾಗಿದೆ ಅಂತ ವರದಿಯಲ್ಲಿ ತಿಳಿಸಿದೆ. ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆ ಎನ್ಕೌಂಟರ್ನಲ್ಲಿ 29 ನಕ್ಸಲರನ್ನ ಹತ್ಯೆ ಮಾಡಿದೆ. ರಾಜ್ಯದಲ್ಲಿ ಈವರೆಗೆ ಅತಿದೊಡ್ಡ ಎನ್ಕೌಂಟರ್ ಇದು ಅಂತಾನೆ ಹೇಳ್ಬೋದು. ನಕ್ಸಲ್ ಕಮಾಂಡರ್ಗಳನ್ನು ಕೂಡ ಹತ್ಯೆ ಮಾಡಲಾಗಿದ್ದು, ಛತ್ತೀಸ್ಗಢದ ಎಡಪಂಥೀಯ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಸಂಖ್ಯೆಯ ನಕ್ಸಲರನ್ನ ಒಂದೇ ಬಾರಿಗೆ ಹೊಡೆದುರುಳಿಸಲಾಗಿದೆ. ಮಾವೋವಾದಿಗಳ ಭದ್ರಕೋಟೆಯಾಗಿರುವ ಬಸ್ತಾರ್ ಪ್ರದೇಶದಲ್ಲಿ ಇದುವರೆಗೆ ನಡೆದ ಎನ್ಕೌಂಟರ್ನಲ್ಲಿ ಈ ವರ್ಷ 79 ನಕ್ಸಲರು ಸಾವನ್ನಪ್ಪಿದ್ದು, ಸ್ಥಳದಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿದ್ದ ಹಾಲಿ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಅವರು ಮಂಗಳವಾರ ಕೇಸರಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಸಂಗಣ್ಣ ಕರಡಿ ಅವರು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಕೊಪ್ಪಳ ಸಂಸದ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದು, ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಸಂಗಣ್ಣ ಕರಡಿ ಮಾತುಕತೆ ನಡೆಸಿ ಇಂದು ಕಾಂಗ್ರೆಸ್ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಕರಡಿ ಸಂಗಣ್ಣ ಅಧಿಕೃತವಾಗಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಜೊತೆಗೆ ಸಂಗಣ್ಣ ಕರಡಿ ಅವರ ಪುತ್ರ ಅಮರೇಶ್ ಕೂಡ ಸೇರ್ಪಡೆಗೊಂಡಿದ್ದಾರೆ. ನಟ ಅಮೀರ್ ಖಾನ್ ಅವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರಲ್ಲಿ ನಿರ್ದಿಷ್ಟ ಪಕ್ಷಕ್ಕೆ ಮತ ಹಾಕಬೇಡಿ ಅಂತ ಸಲಹೆ ನೀಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಈ ಡೀಪ್ ಫೇಕ್ ವಿಡಿಯೋ ಬಗ್ಗೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಮೌನ ಮುರಿದಿದ್ದಾರೆ. ಅವರು ಅದನ್ನ ನಕಲಿ ಅಂತ ಕರೆದಿದ್ದಾರೆ ಮತ್ತು ತಕ್ಷಣವೇ ಅದರ ವಿರುದ್ಧ ಪೊಲೀಸ್ ದೂರು ಸಹ ನೀಡಿದ್ದಾರೆ. ಜೊತೆಗೆ ಅವರ ಕಡೆಯಿಂದ ಅಧಿಕೃತ ಹೇಳಿಕೆ ಕೂಡ ಹೊರಬಿದ್ದಿದೆ. ಅಮೀರ್ ಖಾನ್ ತಮ್ಮ 35 ವರ್ಷಗಳ ವೃತ್ತಿ ಜೀವನದಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನ ಬೆಂಬಲಿಸಿಲ್ಲ, ಹಾಗಾಗಿ ಇದೊಂದು ನಕಲಿ ವಿಡಿಯೋವಾಗಿದ್ದು ಸಂಪೂರ್ಣ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಸಂಬಂಧ ವಿವಿಧ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಮುಂಬೈ ಪೊಲೀಸರ ಸೈಬರ್ ಕ್ರೈಂ ಸೆಲ್ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸಮುದ್ರದ ಆಳದಲ್ಲಿ ದಾಳಿಗಳು ಹೆಚ್ಚಾಗ್ತಿರೋ ನಡುವೆಯೇ ನ್ಯಾಟೋ ಆತಂಕವನ್ನು ವ್ಯಕ್ತಪಡಿಸಿದೆ. ರಷ್ಯಾದ ಅಂಡರ್ ವಾಟರ್ ಹೈಬ್ರಿಡ್ ವಾರ್ಫೇರ್ನಿಂದ ಯುರೋಪ್ ಹಾಗೂ ಉತ್ತರ ಅಮೆರಿಕಾದಾದ್ಯಂತ 100 ಕೋಟಿ ಜನರು ಆಪತ್ತಿನಲ್ಲಿದ್ದಾರೆ ಅಂತ ಹೇಳಿದೆ. ಅಂತರ್ಜಲ ಕೇಬಲ್ಗಳು, ವಿಂಡ್ ಫಾರ್ಮ್ಗಳು, ಗ್ಯಾಸ್ ಪೈಪ್ಲೈನ್ಗಳು, ಪವರ್ ಕೇಬಲ್ಗಳು ರಷ್ಯಾದ ನೇರ ದಾಳಿಯ ಆತಂಕದಲ್ಲಿದೆ ಅಂತ ನ್ಯಾಟೋದ ನೌಕಾಪಡೆ ಮಾರ್ಕೋಮ್ನ ಡೆಪ್ಯೂಟಿ ಕಮಾಂಡರ್ ವಿ ಅಡ್ಮಿರಲ್ ಮ್ಯಾರಿಟೆಲ್ ಹೇಳಿದ್ದಾರೆ. ರಷ್ಯಾ ಜೊತೆಗೆ ಕಾದಾಡ್ತಿರೋ ಯುಕ್ರೇನ್ಗೆ ಬ್ರಿಟನ್ ಡ್ರ್ಯಾಗನ್ ಫೈರ್ ಅನ್ನೋ ಅತ್ಯಾಧುನಿಕ ಆಯುಧವನ್ನ ಕೊಡೋಕೆ ನೋಡ್ತಾ ಇದೆ. ಹೈ ಪವರ್ ಲೇಸರ್ ವೆಪನ್ ಆಗಿರುವಂತಹ ಈ ಡ್ರ್ಯಾಗನ್ ಫೈರ್ 1 ಕಿಲೋಮೀಟರ್ ದೂರ ಇರೋ 1 ರೂಪಾಯಿ ನಾಣ್ಯವನ್ನ ನಿಖರವಾಗಿ ಹೊಡೆಯಬಲ್ಲದು ಅಂತ ಬ್ರಿಟನ್ ಹೇಳ್ಕೊಂಡಿದೆ. ಇದನ್ನ ಸುಮಾರು 7 ವರ್ಷದಿಂದ ಬ್ರಿಟನ್ ಡೆವಲಪ್ ಮಾಡ್ತಾ ಇದ್ದು, ಈಗ ಯುಕ್ರೇನ್ಗೆ ನೆರವು ನೀಡೋಕ್ಕೋಸ್ಕರ ಯುದ್ಧೋಪಾದಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದೆ. ಇದರಿಂದ ಯುಕ್ರೇನ್ ಏರಿಯಲ್ ಡಿಫೆನ್ಸ್ನ ಖರ್ಚು ಕೂಡ ಕಡಿಮೆ ಆಗತ್ತೆ ಅಂತ ಹೇಳಲಾಗಿದೆ.
ಹೆಬ್ಬಾಳ ಬ್ರಿಡ್ಜ್ ಬಳಿ ಹೊಸದಾಗಿ ಎರಡು ಹೊಸ ಟ್ರ್ಯಾಕ್ಗಳನ್ನು ನಿರ್ಮಿಸಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಂದಿನಿಂದ ಕಾಮಗಾರಿಯನ್ನು ಶುರು ಮಾಡಿದೆ. ಹೆಬ್ಬಾಳ ಮೇಲ್ಸೇತುವೆ ಕಡೆ ಬರುವ ವಾಹನಗಳ ಪೈಕಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಕಾರು, ಲಾರಿ, ಬಸ್ ಸೇರಿದಂತೆ ಇನ್ನುಳಿದ ವಾಹನಗಳು ಕೆಆರ್ ಪುರಂ ಅಪ್ ರ್ಯಾಂಪ್ನಲ್ಲಿ ಸಂಚಾರ ಮಾಡಲು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಕೆಲ ಮಾರ್ಗ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಕೋರಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ ಬ್ರೇಕ್ ಫೇಲ್ ಆಗಿ ರಾಜಹಂಸ ಬಸ್ ಪಲ್ಟಿಯಾಗಿದ್ದು ಭಾರೀ ಅನಾಹುತ ತಪ್ಪಿದೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರ್ತಾ ಇದ್ದ ರಾಜಹಂಸ ಬಸ್ ರಸ್ತೆ ಪಕ್ಕದ ಬ್ಯಾರಿಕೇಡ್ಗೆ ಗುದ್ದಿ ಸರ್ವಿಸ್ ರಸ್ತೆಯಲ್ಲಿ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ 10 ಅಧಿಕ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು 20 ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಪೊಲೀಸ್ ಮೂಲಗಳು ಮಾಹಿತಿ ನೀಡಿದೆ. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ .com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.